ಇದೀಗ ಇಡೀ ಕನ್ನಡ ಚಿತ್ರರಂಗ ಬೆಚ್ಚಿ ಬೀಳುವಂತೆ ಮಾಡಿರುವುದು ಬೇರೆ ಯಾರೂ ಅಲ್ಲ ಕನ್ನಡದ ಟಾಪ್ ನಟಿಯಾಗಿದ್ದ ರಾಗಿಣಿಯವರು ಇತ್ತ ರಾಗಿಣಿಯವರ ಬಗ್ಗೆ ಇದೀಗ ಒಂದೊಂದೇ ವಿಚಾರಗಳು ಆಚೆ ಬರುತ್ತಿದ್ದು ರಾಗಿಣಿಯವರ ತಂದೆ ಮಿಲಿಟರಿ ಆಫೀಸರ್ ಅಂತ ನಿಮಗೆ ಗೊತ್ತಾ ಹೌದು ತಂದೆ ದೇಶಕ್ಕೆ ಸೇವೆ ಸಲ್ಲಿಸುತ್ತಿದ್ದರೆ ರಾಗಿಣಿಯವರು ಮಾತ್ರ ದಂಧೆ ಸಿಕ್ಕಿ ಹಾಕಿಕೊಂಡು ಇದೀಗ ಇಡೀ ಕರ್ನಾಟಕದ ಮಾನ ಮರ್ಯಾದೆ ತೆಗೆದಿದ್ದಾರೆ ರಾಗಿಣಿಯವರು ಕನ್ನಡದಲ್ಲಿ ಇದುವರೆಗೂ ನಟಿಸಿರುವುದು ಕೇವಲ ಇಪ್ಪತ್ತೈದು ಚಿತ್ರಗಳಷ್ಟೇ ಆದರೆ ಮಾಡಿಟ್ಟಿರುವ ಆಸ್ತಿ ಕೂಡಿಟ್ಟಿರುವ ದುಡ್ಡು ಎಷ್ಟು ಗೊತ್ತಾದರೆ ನಿಜಕ್ಕೂ ಶಾಕ್ ಆಗ್ತೀರಾ ಹಾಗಾದರೆ ರಾಗಿಣಿಯವರು ಸಂಪಾದನೆ ಮಾಡಿರುವ ಒಟ್ಟು ಆಸ್ತಿ ಎಷ್ಟು ನೋಡೋಣ ಬನ್ನಿ ನೋಡುವ ಮುನ್ನ ರಾಗಿಣಿಯವರು ಒಂದು ವೇಳೆ ತಪ್ಪು ಮಾಡಿದ್ದರೆ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ನೀವು ಕೂಡ ಅನ್ನುವುದಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ಹೌದು ರಾಗಿಣಿಯವರು ಕರ್ನಾಟಕದವರಲ್ಲ ಮೂಲತಃ ಪಂಜಾಬಿಯವರು ಇವರ ತಂದೆ ರಾಕೇಶ್ ದ್ವಿವೇದಿ ಅವರು ಆರ್ಮಿಯಲ್ಲಿ ಆಫೀಸರ್ ಆಗಿದ್ದರು ಈಗ ರಿಟೈರ್ಡ್ ಆಗಿದ್ದಾರೆ ಸಿನಿಮಾಗೂ ಬರುವ ಮುನ್ನ ರಾಗಿಣಿಯವರು ಮಾಡಲಿಂಗ್ ಮಾಡುತ್ತಿದ್ದರು ಆ ನಂತರ ವೀರಮದಕರಿ ಚಿತ್ರದ ಮೂಲಕ ಸುದೀಪ್ ಅವರಿಗೆ ನಾಯಕಿಯಾಗಿ ಕನ್ನಡ ಚಿತ್ರರಂಗವನ್ನು ರಾಗಿಣಿ ಪ್ರವೇಶಿಸಿದರು ಮೊದಲ ಚಿತ್ರದಲ್ಲೇ ಸುದೀಪ್ ಅವರಿಗೆ ನಾಯಕಿಯಾಗಿ ನಟಿಸಿ ಆ ನಂತರ ಟಾಪ್ ಹೀರೋಗಳ ಜೊತೆ ನಾಯಕಿಯಾಗಿ ನಟಿಸಿದರು ಆದರೆ ಆ ನಂತರ ಸುದೀಪ್ ಅವರ ಜೊತೆ ಮಾಡಿಕೊಂಡ ಒಂದು ಜಗಳದ ಕಾರಣದಿಂದ ಚಿತ್ರರಂಗದಲ್ಲಿ ಇವರಿಗೆ ಅವಕಾಶಗಳು ಕಡಿಮೆಯಾಗತೊಡಗಿದವು ಬರುಬರುತ್ತ ಕೇವಲ ಸಣ್ಣ ಪುಟ್ಟ ಪಾತ್ರಗಳು ಮತ್ತು ಸಣ್ಣ ಹೀರೋಗಳಿಗೆ ನಾಯಕಿಯಾಗುವ ಅವಕಾಶ ಮಾತ್ರ ಇವರಿಗೆ ಸಿಕ್ಕಿತ್ತು ಇದುವರೆಗೂ ಕನ್ನಡದಲ್ಲಿ ಸುಮಾರು ಇಪ್ಪತ್ತೈದು ಚಿತ್ರಗಳಲ್ಲಿ ಇವರು ನಾಯಕಿಯಾಗಿ ನಟಿಸಿದ್ದಾರೆ ಚಿತ್ರರಂಗದಲ್ಲಿ ಅವಕಾಶಗಳು ಕಡಿಮೆಯಾದಾಗ ಸಮಾಜ ಸೇವೆ ರಾಜಕೀಯ ಅಂತ ತೊಡಗಿಸಿಕೊಂಡಿದ್ದರು ಲಾಕ್ಡೌನ್ ಇದ್ದ ಸಂದರ್ಭದಲ್ಲಿ ಹತ್ತು ಸಾವಿರ ಬಡ ಕುಟುಂಬಗಳಿಗೆ ತಮ್ಮ ಮನೆಯಿಂದಲೇ ಊಟ ತಯಾರಿಸಿಕೊಟ್ಟಿದ್ದರು ಈಗ ನೋಡಿದರೆ ಇದೆಲ್ಲ ದೊಡ್ಡ ಗಿಮಿಕ್ ಅಂತ ಅನಿಸುತ್ತೆ ಸುಮಾರು ಹತ್ತು ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಇರುವ ಇವರು ನಲವತ್ತರಿಂದ ಐವತ್ತು ಕೋಟಿಯಷ್ಟು ಆಸ್ತಿ ಮಾಡಿದ್ದಾರೆ ಅನ್ನುವ ಮಾತಿದೆ ಅಲ್ಲದೆ ಮೂರು ಐಷಾರಾಮಿಕ್ ಕಾರುಗಳು ಬೆಂಗಳೂರಿನಲ್ಲಿ ಸ್ವಂತ ಮನೆ ಜಮೀನು ಎಲ್ಲ ಇದೆ ಆದರೆ ಇಷ್ಟು ಆಸ್ತಿಯನ್ನು ಸಂಪಾದನೆ ಮಾಡಿದ್ದು ಕೇವಲ ಚಿತ್ರರಂಗದ ಸಂಭಾವನೆಯಿಂದನಾ ಅಥವಾ ಬೇರೆ ಯಾವುದಾದರೂ ದಾರಿಯಿಂದನಾ ತನಿಖೆಯಿಂದ ಆಚೆ ಬರಬೇಕು ಅಷ್ಟೇ ಆದರೆ ಯಾವುದೇ ನಾಯಕಿ ಕೂಡ ಹತ್ತು ವರ್ಷಗಳ ಕಾಲ ಸಣ್ಣ ನಟರ ಜೊತೆ ನಟಿಸಿ ಇಷ್ಟು ಆಸ್ತಿ ಮಾಡಲು ಸಾಧ್ಯವಿಲ್ಲ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ